ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಮೊನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಕುದುರೆಮುಖದ ಬಗ್ಗೆ. ಸೊ ಇವಾಗ ಕೂಡ ನಾನು ಕುದುರೆಮುಖದ ಒಂದು ಒಳ್ಳೆ ಸುಂದರವಾದ ಅದ್ಭುತವಾದ ಒಂದು ಜಾಗದ ಬಗ್ಗೆ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತಿದ್ದೀನಿ. ಅದೇ ಸಂಸೆ ಟೀ ಎಸ್ಟೇಟ್. ಸೊ ನಮ್ಮ ಪಯಣ ಈಗ ಸಂಸೆ ಟೀ ಎಸ್ಟೇಟಿಗೆ. ಅಲ್ಲಿ ಒಂದು ದೇವಸ್ಥಾನ ಕೂಡ ಇದೆ. ಸೊ ಲೆಟ್ಸ್ ಗೋ. ಸಿಕ್ಕಾಪಟ್ಟೆ ಥಂಡಿ ಇದೆ ಇಲ್ಲಿ, ಹಾಗಾಗಿ ಟೀ ಎಸ್ಟೇಟ್ ಎದುರುಗಡೆ ಕಾಫಿ ಶಾಪ್ ಇದೆ. ನಾವಲ್ಲಿ ಕಾಫಿ ಕುಡಿಲಿಕ್ಕೆ ಬಂದೆವು. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಮಾತ್ರ ಕಾಫಿ. ಅಲ್ಲೇ ನಿಲ್ವ, ಇಲ್ಲಿ ನಿಲ್ವ, ಫೋಟೋ ತೆಗೆದು. ಅಯ್ಯಪ್ಪ, ಒಳ್ಳೆ ಟ್ರೆಕ್ಕಿಂಗ್ ಮಾಡಿದ ಹಾಗೆ ಫೀಲ್ ಆಗ್ತಿದೆ. ಮೇಲೆ ಬಂದು ಫುಲ್ ಸುಸ್ತು, ಬಟ್ ವ್ಯೂಸ್ ಒಳ್ಳೆ ಸಿಗ್ತದೆ ನಿಮ್ಗೆ ಇಲ್ಲಿ ಟಾಪಿಗೆ ಬಂದಾಗ. ಕಾಕಾ ಕೇಸುನಾಗೆ ಬೋಲೆ ಹೊರತ ಇಬ್ಬಳ ಸೊ ಫ್ರೆಂಡ್ಸ್, ಇದಾಗಿತ್ತು ಕುದುರೆಮುಖದ ಸಂಸೆಯ ಟೀ ಎಸ್ಟೇಟ್. ಒಮ್ಮೆ ವಿಸಿಟ್ ಮಾಡಿ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅದು ಕೂಡ ಈಗ ಮಳೆಗಾಲದಲ್ಲಿ ಅಂತೂ ತುಂಬ ಗ್ರೀನರಿ ಆಗಿ ಚೆನ್ನಾಗಿದೆ. ಹಾಗೆ ಪುನಃ ರಿಟರ್ನ್ ಹೋಗುವಾಗ ಕೂಡ ಚೆಕ್ ಪೋಸ್ಟಲ್ಲಿ ಪಾಸ್ ತಗೊಂಡೇ ನೀವು ಹೋಗಬೇಕು. ಹೀಗೆ ನಿಮಗೆ ರೋಡ್ ಸೈಡಲ್ಲೆಲ್ಲ ಅಲ್ಲಲ್ಲಿ ಪೇರಳೆ ಎಲ್ಲ ಮಾರ್ತಾ ಇರ್ತಾರೆ, ತುಂಬ ಚೆನ್ನಾಗಿರ್ತದೆ. ನಾವು ಕೂಡ ತಗೊಂಡೆವು. ಹಾಗೆ ಇದು ಕುದುರೆಮುಖದ ಗೋಸ್ಟ್ ಸಿಟಿ ಅಂತ ಹೇಳ್ತಾರೆ. ಇನ್ನೊಂದು ಟೈಮಲ್ಲಿ ಇಲ್ಲಿ 5000 ಜನ ವಾಸಿಸ್ತಿದ್ರಂತೆ, 5000-2000. ಬಟ್ ಇವಾಗಂಥದ್ದು ಗೋಸ್ಟ್ ಸಿಟಿ. ಎಲ್ಲ ಒಂದು ಬ್ಯಾಂಕ್, ಆಮೇಲೆ ಈ ಕ್ವಾರ್ಟರ್ಸ್ಗಳು ಎಲ್ಲ ಕೂಡ ಪಾಳು ಬಿದ್ದಿದೆ. ನೋಡುವಾಗನೇ ಒಂಥರ ಭಯ ಆಗ್ತದೆ ಆ ಪ್ಲೇಸಲ್ಲಿ ಹೋಗುವಾಗ. ಎಲ್ಲ ಪಾಳು ಬಿದ್ದ ಬಂಗಲೆ, ಭೂತ್ ಬಂಗಲೆ ಥರ ಆಗಿದೆ ನೋಡಿ. ಇದಕ್ಕೆ ಗೋಸ್ಟ್ ಸಿಟಿ ಅಂತ ಹೇಳಿ ಹೇಳ್ತಾರೆ ಕುದುರೆಮುಖದ್ದು. ಎಲ್ಲ ಇದೆ ಇಲ್ಲಿ, ಬಟ್ ಪಾಳು ಬಿದ್ದಿದೆ ಎಲ್ಲ. ಇಲ್ಲಿ ಕಾಣಿ ಒಂದು ಬಿಲ್ಡಿಂಗ್ ಇದೆ, ಕ್ವಾರ್ಟರ್ಸ್ ಏನೋ ಗೊತ್ತಿಲ್ಲ, ಎಲ್ಲ ಪಾಳು ಬಿದ್ದಿದೆ. ನೈಟ್ ಅಂತೂ ಈ ರೋಡಲ್ಲಿ ಹೋಗುವಾಗ ಗಡಗಡ ಗಡಗಡ ಆಗ್ಬೋದು ಇದನ್ನೆಲ್ಲ ನೋಡಿದರೆ. ಅದಕ್ಕೆ ಗೋಸ್ಟ್ ಸಿಟಿ ಅಂತಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ಕುದುರೆಮುಖದ ಪಯಣ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಕುದುರೆಮುಖ. ಒಮ್ಮೆ ಆದರೂ ಮಳೆಗಾಲದಲ್ಲಿ ನೀವು ಕೂಡ ಭೇಟಿ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಬಾಯ್, ಟೇಕ್ ಕೇರ್.